ನಂಬಿರ ಭಕ್ತಿಗಳಲ್ಲಿ ಇಷ್ಟೇಪ್ಪ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರ್ತದೆ ಪೂಜೆ ದರ್ಶನ. ಮತ್ತು ಅವ್ರು ಇನ್ನೊಂದ್ರೆ ಅದು ಇನ್ನೊಂದ್ರೆ ಅಂದರೆ ಆ ಥರ ಏನು ಪ್ರಾಬ್ಲಮ್ಸ್ ಇಲ್ಲ. ಆಮೇಲೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ, ದಯವಿಟ್ಟು ಸಾಕು. ತೋಟ ಇದು ಅಂತ ವ್ಯವಸ್ಥೆ ಆಗಿಲ್ಲ, ಇನ್ನೂ ಆಗ್ತಾ ಇದೆ. ಅಲ್ಲಿ ಆಗತಕ್ಕ ದಯವಿಟ್ಟು ಜನಗಳು ಅಲ್ಲಿಂದ ಸಾಲ ಮಾಡ್ಕೊಂಡು ಗಾಡಿ ಮಾಡ್ಕೊಂಡ್ಬಂದು ಇದೆಲ್ಲ ಕಾಯಂಗಿಲ್ಲ, ರಾತ್ರಿ ಆಲ್ಟೆ ಇಲ್ಲಿ ಉಳ್ಕೊಳ್ಳೋಂಗಿಲ್ಲ. ಮಧ್ಯಾಹ್ನ ಅನ್ನದಾಸ ಇರುತ್ತೆ ಅಷ್ಟೇಪ್ಪ. ದಯವಿಟ್ಟು ಯಾರು ಬಂದು ತೊಂದರೆ ಪಡಬೇಡಿ, ನಂಬಿದಾರೆ ಬನ್ನಿ, ಯಾರು ನಂಬಿಕೆದಾರ ಬನ್ನಿ. ಜನಗಳೇ ಬೆಳೆಸ್ತಾ ಇರೋದಿಲ್ಲ, ಜನಗಳು ಉಪಯೋಗ ಮಾಡ್ಕೊಳ್ಳಿ. ನೀವು ಸಹಕರಿಸಿ, ಎಲ್ಲ ಸಹಕರಿಸಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ನೀವು ಕಷ್ಟಪಡೋದು ನೋಡೋಕ್ಕಾಗಲ್ಲ. ಇಲ್ಲಿ ಬರ್ತೀರಿ, ಆಲ್ಟಿಂಗಿಲ್ಲ, ಉಳ್ಕೊಳ್ಳೋಂಗಿರಲ್ಲ, ಮಕ್ಕಳು ಕರ್ಕೊಂಬರಂಗ ಬಂದಯ್ಯೋ ಅಂತ ಬೇಡ. ಒಟ್ಟು 9 ಗಂಟೆಯಿಂದ ಸಂಜೆ 5 ಗಂಟೆ ನಿರಂತರ ಇರುತ್ತಪ್ಪ, ಬಾಗಿಲೇ ಹಾಕಲ್ಲ. 2 ದಿವಸ ಬನ್ನಿ, ಪೂಜೆ ಮಾಡ್ಕೊಂಡೋಗಿ, ದರ್ಶನ ಮಾಡ್ಕೊಂಡೋಗಿ, ಒಳ್ಳೆ ಮಾಡ್ಕೊಂಡೋಗಿ, ನಂಬಿಕೆ ಇದ್ದಾರೆ ಬನ್ನಿ. ದಯವಿಟ್ಟು ಅಮ್ಮನವರ ಅಪ್ಪನೆ ಅಂತ ಈಗ ನಿನ್ನೆಯಿಂದ ಗರ್ಭಗುಡಿ ಪಾಯ ನಡೀತಾ ಇದೆ. ಯಾರು ಭಕ್ತಾದಿಗಳು ಮನಸ್ಸು ಕೊಡದೆ ಮಾಡೋ ಅಂತಾರೋ ಸಾಲ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಲಿದ್ದರೆ ನಿಮ್ಮ ಮನಸ್ಸು ಏನಿದೆ ಅಷ್ಟು ಹಾಕ್ಬೋದು.
ಅದು ಈ ಫೋನ್ ಪೇ ಗೀನ್ ಪೇ ಅಂತ ಏನಿದ್ದಾರೆ ಅದೆಲ್ಲ ಏನು ಮಾಡೋಂಗಿಲ್ಲ, ಇಲ್ಲೇ ಬಂದು ಸ್ಥಳಕ್ಕೆ ನಮಗೆ ಡಬ್ಬಿ ಒಳಗೆ ಹಾಕಿ, ಇಲ್ಲ ಅಂದರೆ ನಮಗೊಂದು ಸುದ್ದಿ ಮುಟ್ಟಿಸಿ ಹಾಕ್ತಿದ್ದೀವಿ, ಬೇರೆ ಯಾರಿಗೆ ಕೊಡೋದಿಲ್ಲ, ಇಲ್ಲಿ ಯಾರು ಆ ಥರ ಕೇಳಲ್ಲಪ್ಪ. ಇದೊಂದು ನಿಮ್ಮಲ್ಲಿ ಮನವಿ, ಸುಮ್ಮನೆ ಫೋನ್ ಪೇ ಮಾಡಿ ಅವ್ರಿಗೆ ಮಾಡಿಬಿಡಿ ದಯವಿಟ್ಟು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ದುರ್ಗಾ ಪರಮೇಶ್ವರಿ ಫೇಸ್ಬುಕ್ ಅಲ್ಲಿ ನೋಡಿದ್ವಿ, ಸುಮಾರು ಜನಗಳು ನಮ್ಗೆ ಹೇಳ್ತಾ ಇದ್ರು ಅಮ್ಮ ಇದಾರೆ ಈ ತರ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾವ್ಯಾವ್ದೋ ಅನ್ಕೊಂಡ್ವಿ, ಮನೆಯಲ್ಲೇ ಒಂದು ಮಿರಾಕಲ್ ಆಯ್ತು ನಮ್ಗೆ, ನೆನ್ಸ್ಕೊಂಡ ತಕ್ಷಣ ಆಯ್ತು ನನ್ಗೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ನನ್ನ ನಾದಿನಿ ಮಗನ್ಗೆ ಒಬ್ಬನಿಗೆ ಚರ್ಮದಲ್ಲಿ ಸ್ಕಿನ್ ಪ್ರಾಬ್ಲಮ್ ಐತೆ, ಅದರಿಂದ ಅವನಿಗೂ ಸ್ವಲ್ಪ ತೋರ್ಸೋಣ ಬಂದಿದೀವಿ. ಈಗ ತಕ್ಷಣ ನನಗೆ ಬಲಗಡೆ ಏನು ಅನ್ಕೊಂಡು ತಕ್ಷಣ ಹೋಗ್ಬಿಟ್ಬಿಟ್ಲ ಅಮ್ಮ, 5 ಸೆಕೆಂಡಲ್ಲೇ ಕೊಟ್ಬಿಟ್ಲ ಅಮ್ಮ. ನನಗನ್ಸುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನಿಸುತ್ತೆ ಸರ್ ನನಗೆ. ಅದರಿಂದ ಪ್ರತಿಯೊಬ್ಬರು ಆ ಅಮ್ಮನ ನೆನೆಸ್ಕೋಬೇಕು, ಆ ಅಮ್ಮನ ನಂಬಬೇಕು. ನಂಬಿಕೆನೇ ದೇವ್ರು ನಮಗೆ. ಜನಗಳು ಹೇಳೋ ಮಾತು ಯಾರೂ ಕೇಳಬಾರ್ದು, ನಾವೇ ಬರಬೇಕು, ನಾವೇ ನೋಡ್ಬೇಕು ದೇವ್ರನ್ನ. ಯಾರು ಹೇಳ್ತಾರ ಯಾರು ಬಿಡ್ತಾರೋ ನಮ್ಗೆ ಬೇಕಾಗಿಲ್ಲ, ನಂಬುದಷ್ಟು ಅಮ್ಮ ಕೈ ಕಾಪಾಡ್ತಾಳಂತ ನನ್ನ ನಂಬಿಕೆ ಇದೆ ಸರ್ ನನಗೆ. ನಮ್ಮ ಹೆಸರು ತಿಪ್ಪಣ್ಣ ಅಂತ, ನಾವು ವೈಟ್ ಫೀಲ್ಡ್ ಇಮಿಡಿಯಲಿಂದ ಬಂದಿರೋದು. ಇಲ್ಲಿ ಬರಬೇಕಾದ್ರೆ ನಮ್ಗೆ ಫೇಸ್ಬುಕ್ಕಲ್ಲಿ ಸುಮಾರು ಒಂದು ಈ ಅಮ್ಮನ ಬಗ್ಗೆ ನೋಡಿ ನೋಡಿ ನಮಗೊಂದು ಏನೋ ಒಂದು ಹೆಲ್ಪ್ ಆಗಲಿ, ನಮಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಆ ಅಮ್ಮನ ಕಾಪಾಡ್ತಾಳಂತ ನಾವು ಇಲ್ಲಿ ಬಂದಿದ್ದೀರಿ. ಆ ಅಮ್ಮ ದಯೆ ಏನಿದೆ ನೋಡೋಣ, ಆ ಅಮ್ಮ ನೋವು ಹಾಕ್ಬಿಡ್ತಾಳೋ ಇಲ್ಲ ನಮ್ಗೆ ಏನು ಕೊಡ್ತಾಳೋ ಗೊತ್ತಿಲ್ಲ. ಬರೋದು ಬಂದಿದ್ದೀರಿ ಈಗ ದರ್ಶನ ಮಾಡಲಿಕ್ಕೆ, ದರ್ಶನ ಮಾಡಿದ್ಮೇಲೆ ಆ ಅಮ್ಮನ ಏನಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ, ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ, ನಮಗೂ ಅದು ಆ ಒಳ್ಳೇದಾಗುತ್ತೆ ಅಂತ ನಾವು ನಂಬಿದ್ದೀವಿ. ದೂರ ಪರಮೇಶ್ವರ ಅಮ್ಮ ಕಾಪಾಡಿ ಕೆ ಜಿ ಮಂಜುನಾಥ ಅಂತ ಸರ್, ದೇವ್ರ ಹತ್ರ ಬಂದಮೇಲೆ ಒಳ್ಳೇದಾಗ್ತಾ ಇದೆ, ಆಗುತ್ತೆ ಅಂತ ನಂಬಿಕೆ ಇದೆ ಸರ್ ನಮಗೆ, ಆಗುತ್ತೆ ನಿಮ್ಮ ಸಮಸ್ಯೆ. ನಾವು ಭಾಳ ಸಮಸ್ಯೆಗಳಿದೆ ಸರ್, ಆಗ್ತಾ ಇದ್ದಾವೆ, ಒಂದೊಂದೆ ಒಳ್ಳೇದಾಗುತ್ತೆ ಸರ್. ಅಮ್ಮನ ಬಗ್ಗೆ ನಂಬಿಕೆ ಇದೆ ಸರ್ ನಮ್ಗೆ. We'll be right back.